ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಡೇ ಸ್ಟಾರ್ಟ್ ಆಗೋದೇ ನನ್ನ ರಾಯರ ಮುಖ ನೋಡಿ. ಇವತ್ತು ಬೇಗ ಎತ್ತಿದ್ದೀನಿ. ಇವತ್ತು ನನಗೆ ಮೇಕ್ ಓವರ್ ಆರ್ಡರ್ ಇದೆ, ಸೊ ದಟ್ ನಾನು ಅಲ್ಲಿಗೆ ಹೋಗಬೇಕು. ಇವತ್ತು ಆರ್ಡರ್ಗೆ ಹೊರಡಬೇಕಿತ್ತು, ಸೊ ದಟ್ ಬೇಗ ಎತ್ತಿದ್ದೀನಿ. ಬೇಗ ಅಲ್ಲ, ಇದು ಆ್ಯಕ್ಚುಲಿ ಲೇಟೇ. ಅವರು ಸ್ವಲ್ಪ ಲೇಟಾಗಿ 8 o'clock ಹಂಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದರು. ನೈಟ್ ಅವ್ರು ನನಗೆ 6 o'clock ಹೋಗೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಮತ್ತೆ 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 ಚೇಂಜಸ್ ಆಗ್ತಾನೆ ಇತ್ತು. ಸೊ ದಟ್ ಎಕ್ಸಾಕ್ಟ್ ನಾನು 7:30 ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿನಿ. ಎಲ್ಲಿಗೆ ಹೋಗ್ತಿದ್ದೀನಿ, ಇವತ್ತು ಏನು ಮೇಕ್ ಓವರ್ ಇರುತ್ತೆ ಎಲ್ಲನೂ ನಿಮಗೆ ಆದಷ್ಟು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಹಬ್ಬ ಇರೋದ್ರಿಂದ ಸ್ಟುಡಿಯೋ ಪೂಜೆ ಕೂಡ ಮಾಡಬೇಕಿತ್ತು, ಬಟ್ ಇವಾಗ ಆರ್ಡರ್ ಇರೋದ್ರಿಂದ ಸಂಜೆ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ ಪೂಜೆ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹೇಗಾಯಿತು, ಏನಾಯಿತು ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೆಲ್ಲ ಹಾಗೇ ಚಿಕ್ಕದಾಗಿ ನಂದು ಪ್ರಾಕ್ಟೀಸ್ ಏರಿಯಾ ರೂಮ್ನ ತೋರಿಸ್ತೀನಿ. ಇದು ಬಂದು ಸ್ಟೂಡೆಂಟ್ ಪ್ರಾಕ್ಟೀಸ್ ಏರಿಯಾ. ನಾನು ಸ್ಟೂಡೆಂಟ್ಸ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಮೇಕ್ ಓವರ್ಸ್ ಏನೇ ಇರಲಿ, ಮೇಕ್ ಓವರ್ ಕ್ಲಾಸಸ್ದು ಪ್ರಾಕ್ಟೀಸ್ ಇರುತ್ತೆ. ಇದು ಜಸ್ಟ್ ಪ್ರಾಕ್ಟೀಸ್ ಏರಿಯಾ. ಆ್ಯಂಡ್ ಆಲ್ಸೋ ನನ್ನ ಸ್ಟುಡಿಯೋ ಟೂರ್ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ. ಆ್ಯಂಡ್ ನಾವು ಅವರ ಲೊಕೇಶನ್ಗೆ ರೀಚ್ ಆದ್ವಿ. ಆ್ಯಂಡ್ ಅವ್ರ ಮನೇಲಿ ಸಿಂಪಲಾಗಿ ಮಾಡ್ಕೊತಾ ಇದ್ರು, ಸೊ ನಾವು ಹೋಗುವಾಗ ಡೆಕೋರೇಷನ್ ಎಲ್ಲ ಮಾಡಿದರು. ಸೀರಿಯಸ್ಲಿ ಶಿ ಈಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಯು ನೋ. ಆ್ಯಂಡ್ ಅವರು ನೋಡೋದಕ್ಕೆ ಬಿಫೋರ್ ಮೇಕಪ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ರು. ಹಾಗೆ ಒಂದಷ್ಟು ಗ್ಲಿಂಪ್ಸ್ ತೊಗೊಂಡ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ ಅಲ್ವಾ, ಯಾರು ಕಣ್ಣು ಹಾಕ್ಬೇಡಿ. ಹಲೋ ಗಾಯ್ಸ್, ನಾನು ಆರ್ಡರ್ ಮುಗಿಸ್ಕೊಂಡು ಬಂದೆ. ಇವಾಗ ಅರೌಂಡ್ 12 o'clock ಆಗಿದೆ, ಇನ್ನು ಪೂಜೆಗೆಲ್ಲ ಏನೂ ರೆಡಿ ಮಾಡಿಲ್ಲ. ಆ್ಯಂಡ್ ಆಲ್ಸೋ ಇವತ್ತೇ ಕ್ಲೈಂಟ್ ಬರ್ತಿದ್ದಾರೆ ಈವ್ನಿಂಗು, ಎಲ್ಲ ಪೂಜೆಗೆ ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ರೆಡಿ ಇದೆ. ಆ್ಯಂಡ್ ಥಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಇಷ್ಟೇ ಆಗಿರೋದು. ಆ್ಯಂಡ್ ಸ್ಟುಡಿಯೋ ಕ್ಲೀನಿಂಗ್ ಎಲ್ಲ ಮುಗಿದಿದೆ, ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ತೊಗೊಂಬರೋದು ಬ್ಯಾಲೆನ್ಸ್ ಇದೆ. ಬೇಗ ಕ್ವಿಕ್ಕಾಗಿ ತೊಗೊಂಡು ಹಾಗೆ ಬ್ರೇಕ್ಫಾಸ್ಟ್ ಮಾಡೋದು ಇಲ್ಲಾಂತಂದರೆ ಎಳ್ನೀರು ಕುಡಿಯೋದಾಗ ಗೊತ್ತಿಲ್ಲ, ಅಲ್ಲೋಗಿ ಡಿಸೈಡ್ ಮಾಡ್ತೀನಿ. ಅಲ್ಲೋಗಿ ನಾನು ನಿಮಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ 12:30 ಆಗಿತ್ತು, ಎಳ್ನೀರು ಕುಡ್ಕೊಂಡು ಸ್ವಲ್ಪ ಐಟಮ್ಸ್ ತೊಗೊಂಡು ಬ್ಯಾಕ್ ಟು ಸ್ಟುಡಿಯೋ. ಹೇ ಗಾಯ್ಸ್, ಬ್ಯಾಕ್ ಟು ಸ್ಟುಡಿಯೋ. ಎಲ್ಲ ಒಂದಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಒಂದ್ಸಲ ತೋಣ ಮಾಡಬೇಕು, ತೋಣ ಮಾಡೋಣ. ಆ್ಯಂಡ್ ಇಲ್ಲಿ ಮಾವಿನ ತೋರಣನ ರೆಡಿ ಮಾಡ್ಕೊತಾ ಇದ್ದೀವಿ, ಬಿಕಾಸ್ ಯಾವುದೇ ಫೆಸ್ಟಿವಲ್ ಆದರೂ ವಿತೌಟ್ ಮಾವಿನ ತೋರಣ ಅದು ಫುಲ್ಫಿಲ್ ಅನ್ಸಲ್ಲ. ಹಾಗೆ ಗಾಡಿಗೆ ಎಲ್ಲನೂ ರೆಡಿ ಮಾಡಿಕೊಂಡೆ ಪೂಜೆ ಮಾಡೋದಕ್ಕೆ ಅಂತ. ಆ್ಯಂಡ್ ನಾನಿವಾಗ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನಾನು ಕುರ್ತಾ ವೇರ್ ಮಾಡಿದ್ದೀನಿ. ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ಇದು ಫಸ್ಟ್ ಆಯುಧ ಪೂಜೆ ನನ್ನ ಸ್ಟುಡಿಯೋನಲ್ಲಿ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಗೆ ಮಾಡಬೇಕು ಹಾಗೆ ಮಾಡಿದ್ದೀನಿ. ಆ್ಯಂಡ್ ಲುಕ್, ನ್ಯೂ ವೆಪನ್, ನ್ಯೂ ವೆಪನ್. ಪೂಜೆ ಮುಗಿಸಾದ್ಮೇಲೆ ಕ್ಲೈಂಟ್ಸ್ ಬಂದಿದ್ರು. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿಯಾಗಿ ಸಮಾಧಾನ. ಎಲ್ಲ ಮುಗಿಸಿ ಮೂವಿಗೆ ಹೋಗಿ ಇವತ್ತಿನ ಡೇನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇಸ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಆಲ್ಸೋ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್.